Hi everyone. Good morning children. How are you children? I hope all are fine. All are ready for the class children? Okay. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಮಕ್ಕಳೇ. ನಾನು ನಿಮಗೆ ಇವತ್ತು ಅರಿವೆ ಗುರು ಎಂಬ ಗದ್ಯದ ಪಾಠದ ಬಗ್ಗೆ ತಿಳಿಸಿಕೊಡುತ್ತೇನೆ. ಮಕ್ಕಳೇ ಇಲ್ಲಿ ನಿಮಗೆ ಪಾಠದ ಹೆಸರು ಪಿಕ್ಚರ್ಸ್ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗೆ ಕೆಳಗಡೆ ಒಂದು ಚಿತ್ರವನ್ನು ತೋರಿಸುತ್ತೇನೆ. ಹಾಂ, ಇದು ಏನಿದು ಮಕ್ಕಳೇ? ಕಾಡು ಅಂದರೆ ದಟ್ಟವಾದ ಕಾಡು. ಕಾಡಲ್ಲಿ ಏನೇನು ಇರ್ತವೆ? ದೊಡ್ಡ ದೊಡ್ಡ ಗಿಡ ಮರ ಬಳ್ಳಿಗಳೆಲ್ಲ ಇರ್ತವಲ್ವ ಮಕ್ಕಳೇ? ಹಾಂ, ಆ ಕಾಡಲ್ಲಿ ಯಾರಿರ್ತಾರೆ ಮಕ್ಕಳೇ? ಯಾವ ಪ್ರಾಣಿ ಇದು? ಎಸ್, ನರಿ. ಮತ್ತು ಅದ್ರ ಜೊತೆಗಿರೋದು ಯಾವುದು? ಅದರ ಮರಿ. ನರಿ ಮತ್ತು ಅದರ ಮರಿ. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆ ಎಂದು ಕಾಣಿಸಿತು. ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಂದರೆ ಒಂದು ದೊಡ್ಡವಾದ ಕಾಡಿರುತ್ತೆ ಮಕ್ಕಳೇ, ಅದರಲ್ಲಿ ನರಿ ಮತ್ತು ಅದರ ಮರಿ ಏನು ಮಾಡ್ತಿರ್ತವೆ? ವಾಸ ಮಾಡ್ತಿರ್ತವೆ. ಅವಕ್ಕೆ ಹಸುವಿಗೆ ಏನೂ ಸಿಗಲ್ಲ, ಹಸುವಾಗಿರುತ್ತೆ, ಊಟ ಸಿಗೋದಿಲ್ಲ. ಅವಾಗ ಏನು ಮಾಡ್ತವೆ? ಸುತ್ತು ಓಡಾಡ್ಕೊಂಡು ತಿರುಗಾಡ್ಕೊಂಡು ಬರ್ತವೆ. ಅಂದರೆ ನಾವು ಒಂದೊಂದು ಸರಿ ಹಾಗೆ ಮಾಡ್ತೀವಲ್ವ ಮಕ್ಕಳೇ? ನಮ್ಗೆ ಒಂದೊಂದು ಸರಿ ಹಸುವದಾಗ ಏನಿಲ್ಲ ಅಂದರೆ ಹುಡುಕಾಡ್ತಿರ್ತಾನೆ. ಅಡುಗೆ ಮನೆ ಡಬ್ದಲ್ಲೆಲ್ಲ ಹುಡುಕಿರ್ತೀವಿ, ಏನೂ ಇಲ್ಲ ಏನಿಲ್ಲ ಅಂತ ಹುಡುಕ್ತೀವಲ್ವ ಮಕ್ಕಳೇ? ಅದೇ ರೀತಿ ಅವು ಏನು ಮಾಡ್ತವೆ? ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆ ಎಂದು ಕಾಣಿಸಿತು. ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು. ಯಾವುದು ಮಕ್ಕಳೇ ಕೊಕ್ಕೊಕ್ಕೋ ಅಂತ ಕೂಗೋದು? ಎಸ್, ಕೋಳಿ. ಸದ್ದು ಅಂದರೆ ಶಬ್ದ. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಅಂದರೆ ಕೋಳಿ ಕೂಗ್ತಾ ಇರುತ್ತಲ್ಲ ಕೊಕ್ಕೊಕ್ಕೋ ಅಂತ, ಅನುಸರಿಸಿದರೆ ಅದನ್ನು ಧ್ವನಿ ಎಲ್ಲಿಂದ ಬರುತ್ತೆ ಅಂತ ಅದನ್ನು ಕೇಳಿಸ್ಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಮೇವು ಅಂದರೆ ಆಹಾರ. ಕೋಳಿಗಳು ಏನು ಮಾಡ್ತಾ ಇರ್ತವೆ? ತೋಟದ ಬೇಲಿ ಸಾಲಿನಲ್ಲಿ ಆಹಾರನ ಆರಿಸ್ತಾ ಇರ್ತವೆ. ನೀವೆಲ್ಲ ನೋಡ್ತಾ ಇರ್ತಾರಲ್ವ, ಕುಕ್ಕು ಕುಕ್ಕು ಕನ್ಕಂತ ಏನು ಮಾಡ್ತಾ ಇರ್ತವೆ? ಅವು ಮೇವನ್ನು ಆರಿಸ್ತಾ ಇರ್ತವೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ ನಿಮಗೆ? ನರಿ ಮತ್ತು ಅದರ ಮರಿ, ತೋಟದ ಮನೆ, ಬೇಲಿ ಸಾಲಿನಲ್ಲಿ ಕೋಳಿ ಮರಿಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಹಾಂ. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರಿಚಿಕೊಳ್ಳ ತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಕೋಳಿಗಳನ್ನ ನೋಡಿದ ತಕ್ಷಣ ನರಿ ಮರಿಗೆ ಏನಾಗುತ್ತೆ ಅಂದರೆ ಸಂತೋಷ ಆಗುತ್ತೆ, ಹಿಗ್ಗುತ್ತೆ, ಖುಷಿಯಾಗುತ್ತೆ. ಅಮ್ಮ ಎಷ್ಟೊಂದು ಕೋಳಿಗಳಿವೆ ನೋಡಲ್ಲಿ ಅಂತ ಅವ್ರ ಅಮ್ಮನಿಗೆ ನರಿಯ ಮರಿ ಹೇಳುತ್ತೆ. ನಾವು ಹಾಗೆ ಅಲ್ವಾ? ನಮಗೇನಾದರೂ ಇಷ್ಟವಾದ ಸಿಕ್ಕುತ್ತೆ ಅಂದ ತಕ್ಷಣ ಅಮ್ಮ ಏನೋ ತೋರಿಸ್ತಾರೆ, ಅಮ್ಮ ಅಲ್ಲಿ ನೋಡಲ್ಲಿದೆ, ನಂಗದು ಬೇಕು ಅಂತ ಎಷ್ಟು ಖುಷಿಯಾಗುತ್ತಲ್ವಾ ಅಮ್ಮನ ಕೇಳ್ತೀವಲ್ವ. ಅದೇ ರೀತಿಯ ಮರಿಗೂ ಸಹ ಖುಷಿಯಾಗುತ್ತೆ, ಅವ್ರ ಅಮ್ಮನಿಗೆ ಹೇಳುತ್ತೆ. ಅವೇನು ಮಾಡ್ತಾವೆ? ಅವ್ರ ಅಮ್ಮನಿಗೆ ಹೇಳ್ತಾ ಎನ್ನುತ್ತಾ ಆ ಕಡೆಗೆ ನುಗ್ಗಿತು, ಅಂದರೆ ಹೋಯಿತು. ಬೇಲಿ ಅಂಚಿನಲ್ಲಿ ಅಂದರೆ ಬೇಲಿ ಬಲೆ, ಬಲೆ ಅಂದರೆ ಬೇಲಿ ಒಂದು ಸಾಲಿನಲ್ಲಿ ಏನಿರುತ್ತೆ, ಬಲೆ ಇರುತ್ತೆ. ಅದರಲ್ಲಿ ಏನು ಮಾಡುತ್ತೆ? ನರಿ ಮರಿ ಸಿಗಾಕೊಳ್ಳುತ್ತೆ, ಅಂದರೆ ಸಿಕ್ಕಿಕೊಳ್ಳುತ್ತೆ. ಗಾಬರಿಯಿಂದ ಅದು ಏನು ಮಾಡುತ್ತೆ ಮಕ್ಕಳು? ಕಿರಿಚಿಕೊಳ್ಳುತ್ತೆ. ನಾವು ಕಿರಿಸ್ತಾ ಇರ್ತೀವಲ್ವ ಏನಾದರೂ ಆಯ್ತದೆ, ಅದು ಅದೇ ರೀತಿ ಕಿರಿಚಿಕೊಳ್ಳುತ್ತೆ. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಹೋಗುತ್ತೆ. ನರಿ ಏನು ಮಾಡುತ್ತೆ? ಅದರ ಮರಿನ ಬಿಡಿಸ್ಕೋಬೇಕಂತ ಅದ್ರ ಹತ್ರ ಹೋಗುತ್ತೆ. ಅಷ್ಟರೊಳಗಡೆ ಅಷ್ಟರಲ್ಲಿ ಏನು ಮಾಡ್ತಾನೆ, ಆ ತೋಟದ ಮನೆಯಿಂದ ರೈತನು ಬರೋದನ್ನು ನೋಡುತ್ತೆ. ಭಯದಿಂದ ಏನು ಮಾಡುತ್ತೆ? ಅದು ಹಿಂದೆ ಹೋಗುತ್ತೆ, ಹಿಂದೆ ಸರಿಯುತ್ತೆ. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರ ಕುಳಿತುಕೊಳ್ಳುತ್ತೆ. ಆದರೆ ಜನರ ಓಡಾಟ ಹೆಚ್ಚಾದ್ದರಿಂದ ಅದಕ್ಕೆ ಅಲ್ಲಿಂದ ಅದೇನು ಮಾಡುತ್ತೆ, ಅನಿವಾರ್ಯವಾಗಿ ಜಾಗ ಖಾಲಿ ಮಾಡುತ್ತಂದರೆ ಹೋಗುತ್ತೆ. ನಾನು ಇಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ ಅಲ್ವಾ? ನರಿ ಮರಿ ಇಲ್ಲಿ ಬಲೆಯಲ್ಲಿ ಚಿತ್ರದಲ್ಲಿ ಸಿಗಾಕೊಂಡಿದೆ. ದೂರದಲ್ಲಿ ನರಿ ನಿಂತಿದೆ, ಜನ ಓಡಾಡ್ತಾ ಇದ್ದಾರೆ, ಮತ್ತು ರೈತನು ಬರುವುದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ವ ಮಕ್ಕಳೇ? ಹಾಂ. ತಾಯಿ ನರಿಗೆ
ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ಸಂಜೆಯವರೆಗೂ ಕಾದು ಕುಳಿತಿತು. ಆದರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತು. ಅವಾಗೇನು ಮಾಡುತ್ತೆ ತಾಯಿ ಮರಿನ ಬಿಟ್ಟಿರೋಕ್ಕಾಗುತ್ತಾ ಮಕ್ಕಳೇ? ಆಗೋದಿಲ್ವಾ. ನಾವೆಲ್ಲಾದರೂ ಒಂದು ದಿವಸ ಊರಿಗೆ ಹೋದ್ರೆ ಅಮ್ಮ ನಮ್ಮನ್ನು ಬಿಟ್ಟಿರ್ತಾರೆ ಮಕ್ಕಳೇ? ಇರಲ್ಲ. ಅಮ್ಮನೇ ಇರಲ್ಲ, ಅಮ್ಮನ ಬಿಟ್ಟು ನಾವು ಇರಲ್ಲಲ್ವಾ. ಅದೇ ರೀತಿ ನರಿಗೂ ಸಹ ತನ್ನ ಮರಿನ ಬಿಟ್ಟಿರೋದಕ್ಕೆ ಅದಕ್ಕಾಗಲ್ಲ. ಮರುದಿನ ಏನಾದರೂ ಮಾಡಿ ಅದೇನು ಮಾಡುತ್ತೆ, ತನ್ನ ಮರಿನ ಬಿಡಿಸ್ಕೋಬೇಕು ಅಂತ ಹೇಳಿ ತೋಟಕ್ಕೆ ಹೋಗುತ್ತೆ. ಸಂಜೆವರೆಗೂ ಕಾಯುತ್ತೆ. ಆದರೆ ಅದಕ್ಕೆ ಮರಿ ಎಲ್ಲಿ ಸಿಗಾಕೊಂಡಿದೆ ಅನ್ನೋದಕ್ಕೆ ಕಾಣಿಸ್ಲಿಲ್ಲ. ಸುಳಿ ಅಂದರೆ ಗುರುತು ಸಿಗಲೇ ಇಲ್ಲ. ದುಃಖದಿಂದ ಅಂದರೆ ನಮಗೂ ದುಃಖ ಆಗುತ್ತಲ್ಲ, ಬಿಟ್ಟಿರಬೇಕಂದ್ರೆ ಅದಕ್ಕೂ ಅದೇ ರೀತಿ ದುಃಖ ಆಗುತ್ತೆ. ತೋಟದ ಬೇಲಿ ಸುತ್ತ ಅದೇನು ಮಾಡುತ್ತೆ, ತಿರುಗುತ್ತೆ, ಓಡಾಡ್ತಾನೇ ಇರುತ್ತೆ. ಅಲ್ಲೊಂದು ಕಂಡಿ ಅಂದರೆ ರಂಧ್ರ ತೂತು ಇರುತ್ತೆ. ಅದರೊಳಗೆ ಉಪಾಯವಾಗಿ ನುಸುಳಿ ಅಂದರೆ ಉಪಾಯವಾಗಿ ನಿಧಾನವಾಗಿ ನುಸುಳಿ ತೋಟದೊಳಗೆ ಅದೇನು ಮಾಡುತ್ತೆ, ಬಂದು ಹುಡುಕುತ್ತೆ. ಆಮೇಲೆ ತನ್ನ ಮರಿ ಸುಳಿವು ಅಲ್ಲೂ ಸಿಗಲಿಲ್ಲ. ಅದು ಬಂದು ಹುಡುಕುತ್ತೆ, ಸಿಗಲಿಲ್ಲ. ಆದರೆ ಮನೆ ಪಕ್ಕದಲ್ಲಿ ಏನು ಕಂಡು ಅದಕ್ಕೆ ಏನು ಕಾಣಿಸ್ತು, ಕೋಳಿಗಳು ಅಡುಗೆ ಕುಳಿತಿದ್ದವು. ಅದಕ್ಕೆ ಹಸಿಬೇರೆ ಆಗಿರುತ್ತಲ್ವಾ. ಹಸಿದಿದ್ದ ನರಿಗೆ ಏನಾದರೂ ಸಿಕ್ಕ ತಕ್ಷಣ ಅದಕ್ಕೆ ಏನಾಗುತ್ತೆ, ಖುಷಿಯಾಗುತ್ತೆ. ಕೋಳಿಗಳನ್ನ ಕಂಡ ತಕ್ಷಣ ಅದಕ್ಕೆ ಏನಾಯ್ತು, ಆಸೆ ಮೂಡಿತು. ಅಂದರೆ ಕಷ್ಟಪಡದೇನೆ, ಸುಲಭವಾಗಿ ಅಂದರೆ ಕಷ್ಟಪಡದೇನೆ ಈಸಿಯಾಗಿ ಆಹಾರ ದೊರಕಿತ್ತು. ಅದು ದೊರಕಿದ್ರು ಅದಕ್ಕೆ ಬಿಡೋಕ್ಕೆ ಮನಸ್ಸಾಗಲ್ಲ. ಈಸಿಯಾಗಿ ಸಿಕ್ಕಿಬಿಟ್ಟಿದೆಯಲ್ಲ, ಹುಡುಕೋದು ತಪ್ಪಲ್ವಾ. ಅದಕ್ಕೆ ಏನು ಮಾಡ್ತೈತೆ, ಅದೇನು ಮಾಡುತ್ತೆ, ಮೆಲ್ಲನೆ ಅಂದರೆ ನಿಧಾನವಾಗಿ ಹೋಗಿ ಕೋಳಿ ಹಿಡಿಯಲಿಕ್ಕೆ ಹೋಗುತ್ತೆ. ಅಲ್ಲಿನೂ ಬಲೆ ಹಾಕಿರ್ತಾನೆ, ಆ ಬಲೆಗೆ ಅದೇನು ಮಾಡುತ್ತೆ, ತಾನು ಸಿಕ್ಕಿಕೊಳ್ಳುತ್ತೆ. ಇಲ್ಲಿ ನೋಡಿ, ಅದು ನಿಧಾನವಾಗಿ ಒಳಗಡೆ ಹೋಗೋ ಚಿತ್ರ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ. ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತು. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ಅಷ್ಟರಲ್ಲಿ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು. ನರಿಗೆ ತಕ್ಷಣ ಉಪಾಯವೊಂದು ಹೊಳೆಯಿತು. ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆದು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಎಂದಿತು. ಇಲಿಗಳು, ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದು. ಅದಕ್ಕೆ ನರಿಯು, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಎಂದಿತು. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ನರಿಗೇನಾಗುತ್ತೆ ಅವಾಗ, ರೈತನ ಬುದ್ಧಿವಂತಿಕೆ ಗೊತ್ತಾಗುತ್ತೆ. ಅವಾಗ ತನ್ನ ತಪ್ಪಿನರಿವು ಅದಕ್ಕೆ ಆಗುತ್ತೆ. ಅಷ್ಟರಲ್ಲಿ ಏನು ಮಾಡುತ್ತೆ, ಜಿಗಿದಾಡ್ತಾ ಅಂತ ಅಲ್ಲಿ ಏನು ಬರ್ತೇವೆ, ಇಲಿಗಳು ಬರ್ತವೆ. ಏನು ಮಾಡ್ತಾ ಬರ್ತೇವೆ ಮಕ್ಕಳೇ, ಜಿಗಿದಾಡ್ತಾ ಬರ್ತೇವೆ. ಅದನ್ನು ಅದು ನೋಡುತ್ತೆ. ನರಿಗೆ ತುಂಬ ಬುದ್ಧಿವಂತ ನರಿ. ನರಿಗೆ ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾ, ಬುದ್ಧಿವಂತ ಪ್ರಾಣಿ ಅಂತ ಅದನ್ನು ಕರೀತಾರೆ. ಅದಕ್ಕೆ ತುಂಬ ಬುದ್ಧಿ. ಆಮೇಲೆ ಅದೇನು ಮಾಡುತ್ತೆ, ತಕ್ಷಣ ಒಂದು ಉಪಾಯ ಹೊಳೆಯುತ್ತೆ. ಮೆಲ್ಲನೆ ಇಲಿಗಳನ್ನು ಏನು ಮಾಡುತ್ತೆ, ಅದು ಹತ್ತಿರ ಕರೆಯುತ್ತೆ. ಕರೆದ್ಬಿಟ್ಟು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಹಲ್ಲು ಬಲಹೀನ ಆಗಿದೆ ಅಂದರೆ ನಾವು ಒಪ್ಕೊತೀವ? ನಿಮ್ಮ ಹಲ್ಲು ಗಟ್ಟಿ ಇಲ್ಲ ಅಂದರೆ ನಾವು ಒಪ್ಕೊತೀವ ಮಕ್ಕಳು? ಇಲ್ಲ, ನಮ್ಮ ಹಲ್ಲು ಗಟ್ಟಿ ಇದೆ ಅಂತ ನಾವು ಹೇಳ್ತೀವಲ್ವಾ ಯಾರಾದರೂ ಹೇಳಿದರೆ. ಅದೇ ರೀತಿ ಇಲಿಗಳು, ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದಕ್ಕೆ ನರಿ ಏನು ಮಾಡ್ತಾ, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಅಂತ ಹೇಳುತ್ತೆ. ಆ ಗಿಳಿಗಳು ಏನು ಮಾಡ್ತವೆ, ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕ್ತವೆ. ಚಿತ್ರ ಕಾಣಿಸ್ತಾ ಇದೆಯಲ್ಲೋ ಮಕ್ಕಳೇ. ಈ ಚಿತ್ರದಲ್ಲಿ ನರಿ ಏನು ಮಾಡ್ಕೊಂಡಿದೆ ಮಕ್ಕಳೇ, ಬಲೆಯೊಳಗಡೆ ಸಿಕ್ಕಾಕೊಂಡಿದೆ. ಅದರ ಸುತ್ತ ಏನಿದೆ ಮಕ್ಕಳೇ, ಇಲಿಗಳು. ಇಲಿ ಏನು ಮಾಡ್ತಾ ಇದ್ದಾವೆ, ಬಲೆಯನ್ನು ಕತ್ತರಿಸ್ತೇವೆ. ನರಿ ಬಲೆಯಿಂದ ಹೊರಬಂದಿತು. ಆಗ ನರಿಯ ಇಲಿಗಳಿರ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿವೆ ಇವೆ. ನಾನು ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದನು. ನೀವು ನನ್ನನ್ನು ಪಾರು ಮಾಡಿದಿರಿ ಎಂದು ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಆಗ ನರಿ ಇಲಿಗಳನ್ನು ಕುರಿತು, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ಆದರೆ ಕೋಳಿಯ ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನೀವು ನನಗೆ ಉಪಕಾರ ಮಾಡಿದರೆ, ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನಿಂದ ಓಡಿಹೋದವು.
ಅಂದರೆ ಏನು ಮಾಡುತ್ತೆ, ನರಿ ಬಲೆಯಿಂದ ಹೊರಬಂದು ಏನು ಮಾಡುತ್ತೆ, ಇಲಿಗಳರೆ ನಿಮ್ಮ ಹಲ್ಲು ಗಟ್ಟಿಯಾಗಿದ್ವು, ಆದರೆ ನಾನು ರೈತ ಒಡ್ಡಿದ್ದ ಬಲೆಯಿಂದ ಸಿಕ್ಕಿಕೊಂಡಿದ್ದನಲ್ಲ ಅದರಿಂದ ಹೊರಗೆ ಬರಬೇಕಾಗಿತ್ತು, ಅದಕ್ಕೆ ನಿಮಗೆ ಆ ಥರ ಹೇಳಿದೆ, ನೀವು ನನಗೆ ಸಹಾಯ ಮಾಡಿದರೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಇಲಿ ಹೇಳುತ್ತೆ. ಇಲಿಗಳು ಆಮೇಲೆ ಏನು ಮಾಡ್ತವೆ, ನರಿಯ ಜಾಣತನವನ್ನು ಹೋಗುತ್ತೆ, ನೀನು ಎಷ್ಟು ಬುದ್ಧಿವಂತ, ನೀನು ಎಷ್ಟು ಜಾಣ ಇದೀಯ ಅಂತ ಅವೇನು ಮಾಡ್ತವೆ ಹೋಗಿರ್ತೇವೆ. ಆಗ ನರಿ ಇಲಿಗಳನ್ನು ಕುರಿತು ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ. ತನ್ನ ಕಂದ ಅಂದರೆ ಮೊದಲಿಗೆ ತನ್ನ ಮರಿಗಳು ಸಿಕ್ಕಾಕೊಂಡಿರುತ್ತಲ್ವ ಮಕ್ಕಳ ಬಲೆಗಳಲ್ಲಿ, ಅದನ್ನು ಹೇಳುತ್ತೆ ಪಾರು ಮಾಡಲಿ ಅಂತ ನಾನು ಬಂದೆ, ಆದರೆ ಕೋಳಿ ಆಸೆಯಿಂದ ನಾನು ಆ ಬಲೆಗೆ ಸಿಕ್ಕಾಕಿಕೊಂಡೆ. ನೀವು ನನಗೆ ಉಪಕಾರ ಮಾಡಿದಿರಿ, ಆದರೆ ನನ್ನ ಕಂದ ಮಾತ್ರ ನನಗೆ ಸಿಗಲಿಲ್ಲ ಅಂತ ಹೇಳುತ್ತೆ. ನನಗೆ ಈ ಥರ ಬಂದೆ, ಮರಿ ಹುಡ್ಕೊಂಡು ಬಂದೆ, ಆದರೆ ನನಗೆ ಅದು ಸಿಗಲಿಲ್ಲ, ನಾನು ನನ್ನ ದುರಾಸೆಯಿಂದ ಆ ಬಲೆಯಲ್ಲಿ ಸಿಗಾಕೊಂಡೆ, ಆದರೆ ನೀವು ಬಂದು ನನ್ನನ್ನು ಅದರಿಂದ ಪಾರು ಮಾಡಿದರೆ ಆದರೆ ನನ್ನ ಮರಿ ನನಗೆ ಸಿಗಲಿಲ್ಲ ಅಂತ ಅವ್ರ ಹತ್ರ ಕಷ್ಟ ಹೇಳ್ಕೊಳತ್ತೆ, ದುಃಖದಿಂದ ಹೇಳುತ್ತೆ. ಆಗ ಇಲಿಗಳೇನು ಮಾಡ್ತವೆ, ರೈತ ಬಚ್ಚಿಟ್ಟದ ನರಿಯ ಮರಿ ಅಂತ ತಾಯಿ ನರಿ ತೋರಿಸಿ ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಏನಾಗುತ್ತೆ, ಆನಂದವಾಗುತ್ತೆ ಅಂದರೆ ಸಂತೋಷ ಆಗುತ್ತೆ. ಅವು ಮತ್ತೊಮ್ಮೆ ಇಲಿಗಳಿಗೆ ಏನು ಮಾಡುತ್ತೆ, ಅದು ಧನ್ಯವಾದ ಹೇಳುತ್ತೆ, ಅಂದರೆ ಅದ್ರ ಮರಿ ಇರೋ ಜಾಗನ ಅದಕ್ಕೆ ತೋರಿಸುತ್ತಲ್ವ, ಅವಾಗ ಅದಕ್ಕೆ ಖುಷಿ ಆಗುತ್ತೆ. ಆಮೇಲೆ ಅವು ಏನು ಮಾಡ್ತೈತೆ, ಇಲಿಗಳಿಗೆ ಧನ್ಯವಾದಗಳನ್ನ ಹೇಳುತ್ತೆ, ಸಂತೋಷದಿಂದ ಕಾಡಿನತ್ತ ಓಡುವುದು. ಅಂದರೆ ಈ ಪಾಠದ ಅರ್ಥ ಏನು ಅಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನೀತಿಕತೆ ಏನಪ್ಪ ಅಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನಾನು ನಿಮ್ಗೆ ಕೆಲವೊಂದು ಚಿತ್ರ ತೋರಿಸ್ತೀನಿ ಮಕ್ಕಳೇ ನೋಡಿ. ಹಾಂ, ಇಲ್ಲಿ ಹೇಳಿದ್ನೆಲ್ಲ ಇಲಿ ಏನು ಮಾಡ್ತದೆ, ತನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಮರಿಗಳನ್ನ ಕರ್ಕೊಂಡು ಎಲ್ಲಿಗೆ ಬರುತ್ತೆ, ತೋಟಕ್ಕೆ ಬರುತ್ತೆ. ಅಲ್ಲೇನು ಮಾಡುತ್ತೆ, ತನ್ನ ಮರಿ ಸಿಗಾಕೊಂಡಿರುತ್ತಲ್ಲ ಅದನ್ನು ತೋರಿಸುತ್ತೆ. ಆವಾಗ ಆ ಮರಿನ ಬಿಡಿಸ್ಕೊಂಡು ಎರಡು ಏನು ಮಾಡ್ತಾಯಿದ್ದೆ ಮಕ್ಕಳೇ, ತಿರ್ಗಾ ಕಾಡಿನತ್ತ ಖುಷಿಯಾಗಿ ತಾಯಿ ಮತ್ತು ಅದರ ನರಿ ಏನು ಮಾಡ್ತಾಯಿದೆ ಮಕ್ಕಳೇ, ಕಾಡಿನತ್ತ ಹೋಗ್ತಾ ಇದ್ದೀವಿ. ಅಲ್ವಾ ಮಕ್ಕಳೇ, ನೀವು ಮತ್ತೊಂದು ಸರಿ ನಿಮ್ಮ ಪುಸ್ತಕದಲ್ಲಿರುವಂಥ ಅರಿವೆ ಗುರಿ ಎಂಬ ಗದ್ಯ ಪಾಠವನ್ನು ಓದಿ ಮಕ್ಕಳೇ. ಓಕೆ ಓಕೆ ಚಿಲ್ಡ್ರನ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಚಿಲ್ಡ್ರನ್, ಆಲ್ ಆಫ್ ಯು ಟೇಕ್ ಕೇರ್ ಚಿಲ್ಡ್ರನ್. ಓಕೆ, ಧನ್ಯವಾದಗಳು.